ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ತುಳುನಾಡಿನ ಒಂದು ಹಳೆಯದಾದ ತುಂಬಾ ಟೇಸ್ಟಿಯಾದ ರುಚಿಯಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಬನ್ನಿ ಈ ರೆಸಿಪಿಯನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಚಿಕ್ಕ ಲೋಟದಲ್ಲಿ ಒಂದು ಅಕ್ಕಿಯನ್ನು ತಗೊಂಡಿದ್ದೇನೆ. ಬೆಳ್ತಿಗೆ ಅಕ್ಕಿಯನ್ನು, ಯಾವುದೇ ಅಕ್ಕಿಯನ್ನು ಉಪಯೋಗಿಸ್ಬೋದು, ರೇಷನ್ ಅಕ್ಕಿಯನ್ನು ಸಹ ಉಪಯೋಗಿಸ್ಬೋದು. ಈಗ ಇದನ್ನು ಒಂದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಇಟ್ಕೊಳ್ತೇನೆ. ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ, 2 ಸ್ಪೂನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ, ಬೆಲ್ಲವನ್ನು ಸಹ ಉಪಯೋಗಿಸ್ಬೋದು. 1 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ, ಕೆಂಪು ಮೆಣಸು. 2 ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಹೆಸಳು ಕರಿಬೇವಿನ ತಗೊಂಡಿದ್ದೇನೆ. ಇದು ಅಕ್ಕಿಯನ್ನು ತೊಳೆದು ಇಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ, 1 ಕಪ್ಪಲ್ಲಿ ಈಗ ತಗೊಂಡಿದ್ದೇನೆ. ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ. ಇಲ್ಲಿ ನಾನು ಒಂದು ಕಡಾಯಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ 1-2 ಸ್ಪೂನ್ನಷ್ಟು ಹಾಕಿದೆ. ಎಣ್ಣೆ ಕಾದಾಗ ಈಗ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಚಟ್ಪಟ ಅನ್ನುವಾಗ ಸಾಸಿವೆ ಚೆನ್ನಾಗಿ ಚಟ್ಪಟ ಅನ್ನಬೇಕು, ಇಲ್ಲದ್ರೆ ಕಹಿ ಬರುತ್ತೆ. ಈಗ ಕರಿಬೇವಿನ ಎಲೆಯನ್ನು ಹಾಕಿದೆ. ಸ್ವಲ್ಪ ಫ್ರೈ ಮಾಡುವ. ಈಗ ಮೆಣಸನ್ನು ಹಾಕ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಮೆಣಸು ಜಾಸ್ತಿ ಹಾಕುವುದಿಲ್ಲ, ಸ್ವಲ್ಪ ಸಿಹಿ ಸಿಹಿ, ಸ್ವಲ್ಪ ಖಾರ ಖಾರ ಇದ್ದರೆ ಸಾಕಾಗ್ತದೆ, ಜಾಸ್ತಿ ಖಾರ ಇದ್ದರೆ ಅದು ಅಷ್ಟೊಂದು ಟೇಸ್ಟಿ ಆಗುವುದಿಲ್ಲ. ಈಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಫ್ರೈ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈರುಳ್ಳಿ ಚೆನ್ನಾಗಿ ಬೇಯಲಿ. ಈಗ ನಾನು ತೊಳೆದಿಟ್ಕೊಂಡಂಥ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ತುಂಬಾ ಟೇಸ್ಟಿ ಆಗುತ್ತೆ ನೊಚ್ಚಿ. ಇದನ್ನು ಇಲ್ಲಿ ನೊಚ್ಚಿ ಅಂತ ಕರೀತಾರೆ ಫ್ರೆಂಡ್ಸ್. ಮುಂಚಿನ ಕಾಲದಲ್ಲೆಲ್ಲ ಸಜ್ಜಿಗೆ ಎಲ್ಲ ಇರ್ತಾ ಇರಲಿಲ್ಲ, ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಆವಾಗ ಇದನ್ನು ಮನೆಯಲ್ಲಿ ಮಾಡ್ತಾ ಇದ್ದರು. ಬೆಳ್ತಿ ಅಕ್ಕಿಯ ನೊಚ್ಚಿಯನ್ನು ತುಂಬಾ ಟೇಸ್ಟಿ ಆಗುತ್ತೆ ಈ ರೆಸಿಪಿ. ಈಗ ನೀರನ್ನು ಹಾಕುವ. ನಾನಿಲ್ಲಿ 1 ಲೋಟಕ್ಕೆ 3 ಲೋಟದಷ್ಟು ನೀರನ್ನು ಹಾಕಿದೆ. ನಾವು ಅಕ್ಕಿಯನ್ನು ನೋಡಿಕೊಂಡು ನೀರನ್ನು ಹಾಕಬೇಕಾಗುತ್ತೆ. ರೇಷನ್ ಅಕ್ಕಿಗೆಲ್ಲ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಾವು ಬೆಲ್ಲವನ್ನು ಸಹ ಇಲ್ಲಿ ತಗೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿ 1-15 ನಿಮಿಷ ಬೇಯಿದ್ರೆ ಸಾಕಾಗ್ತದೆ. ಈಗ ಮುಚ್ಚಳವನ್ನು ಇಟ್ಟು ಬೇಯಿಸುವ. ಈಗ ನಮ್ಮ ನೊಚ್ಚಿ ನೋಡಿ ಬೆಂದಿದೆ ಅಂತ ನೋಡುವ. ಕರೆಕ್ಟಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ನೊಚ್ಚಿ, ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು. ಈಗ ಬೆಂದಿದೆ, ಎಲ್ಲ ನೀರೆಲ್ಲ ಆವಿಯಾಗಿದೆ ನೋಡಿ. ಈಗ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ನಾವು ಇದಕ್ಕೆ ಜಾಸ್ತಿ ತೆಂಗಿನಕಾಯಿಯನ್ನು ಹಾಕಬೇಕು, ಆವಾಗ ತುಂಬಾ ಟೇಸ್ಟಿ ಆಗುತ್ತೆ ನೊಚ್ಚಿ. ಇದು ತುಂಬಾ ಹಳೆಯದಾದ ರೆಸಿಪಿ ಫ್ರೆಂಡ್ಸ್. ಈಗೆಲ್ಲ ಇದನ್ನು ಮಾಡೋದು ಕಮ್ಮಿ ಆಗಿದೆ. ತುಂಬಾ ಟೇಸ್ಟಿ ಆಗುತ್ತೆ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಯನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ತೆಂಗಿನಕಾಯಿಯನ್ನು ಹಾಕಿ ಆದಮೇಲೆ ಸ್ವಲ್ಪ ನಾವು ಇದನ್ನು ಹಾಗೆ ಬೇಯಲಿಕ್ಕೆ ಬಿಡುವ, ಅದರ ರಸವೆಲ್ಲ ಬಿಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಮುಚ್ಚಳವನ್ನಿಟ್ಟು 1 ನಿಮಿಷ ಇದನ್ನು ಮುಚ್ಚಳವನ್ನು ಹಾಗೆ ಬಿಡುವ.
ಈಗ ಸಾಕು, ನಮ್ಮ ನೊಚ್ಚಿ ಈಗ ರೆಡಿಯಾಗಿದೆ. ಮಂಗಳೂರಿನ ಫೇಮಸ್ ರೆಸಿಪಿ ಇದು, ತುಂಬ ಪುರಾತನವಾದ ರೆಸಿಪಿ ಇದು. ಮುಂಚಿನ ಕಾಲದಿಂದಲೂ ಇದನ್ನು ಮನೆಯಲ್ಲಿ ಮಾಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗುತ್ತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ಸಂಜೆ ಚಾ ಕಾಫಿ ಜೊತೆ ಸಹ ಇದನ್ನು ತಿನ್ಬೋದು. ತುಂಬಾ ಸುಲಭವಾಗಿ ಸಿಂಪಲಾದ ರೆಸಿಪಿ ಇದು, ಬೇಗನೆ ಇದನ್ನು ಮಾಡ್ಕೊಳ್ಬೋದು. ನಮಗೆ ಅರ್ಜೆಂಟ್ ಏನಾದರೂ ಬೇಗನೆ ತಿಂಡಿ ಬೇಕಾದರೆ ಬೇಗ ಇದನ್ನು ಮಾಡುವಂತಹ ರೆಸಿಪಿ ಇದು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಸಿಂಪಲಾದ ನೊಚ್ಚಿ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋನು ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.